ವರಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಚಿಕನ್ 65 ಹ್ಯಾಗ್ ಮಾಡೋದು ಅಂತ ತಿಳ್ಕೋಣ ನೋಡಿ ಇಲ್ಲಿ ನಾನು ಚಿಕನ್ 65 ಗೆ 1/2 ಕೆಜಿ ಬೋನ್ಲೆಸ್ ಚಿಕನ್ ನ ತಗೊಂಡಿದ್ದೀನಿ ಚಿಕನ್ ನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪು ಉಪ್ಪು ಇದಕ್ಕೆ ಒಂದೇ ಸಲಿ ನೋಡ್ಕೊಂಡು ಎಷ್ಟು ಬಿತ್ತು ಅಷ್ಟು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಪೆಪ್ಪರ್ ಪೌಡರ್ ಹಾಗೆ ಇದಕ್ಕೆ ನಾರ್ಮಲ್ ಚಿಲ್ಲಿ ಪೌಡರ್ ಬೇಡ ಕಾಶ್ಮೀರಿ ಚಿಲ್ಲಿ ಪೌಡರ್ ನ ಹಾಕೋಬೇಕು ಹಾಗೆ ಸ್ವಲ್ಪ ಮೊಸರು ಈಗ ಎಲ್ಲಾನು ಚೆನ್ನಾಗಿ ಕಲಸ್ಕೊಬೇಕು ಮೊಸರು ಇದಕ್ಕೆ ಗಟ್ಟಿ ಮೊಸರು ಇರಬೇಕು ಸಾಕು ಇದೆ ಸ್ಮಾತ್ರ ಆದ್ರೆ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ 1 ಅವರ್ ಮ್ಯಾರಿನೇಟ್ ಆಗೋದಿಕ್ಕೆ ಬಿಡೋಣ ನೋಡಿ 1 ಅವರ್ ಆಗಿದೆ ಈಗ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ ಫ್ಲೋರ್ ಹಾಕಿ ಮಿಕ್ಸ್ ಮಾಡ್ಕೋಣ ಈಗ ಒಂದಸಲಿ ಚೆನ್ನಾಗಿ ಕಲಸ್ಕೋಣ ಕಲಸ್ಕೊಂಡಿರೋ ಸಾಕು ಈಗ ಎಣ್ಣೆಯಲ್ಲಿ ಇದನ್ನ ಡೀಪ್ ಫ್ರೈ ಮಾಡ್ಕೋಣ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ನಾವು ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಅಂತ ಚಿಕನ್ ನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಣ ಹೈ ಫ್ಲೇಮ್ ಅಲ್ಲೇನೆ ಇದನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಡೀಪ್ ಫ್ರೈ ಈಗ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳೋಣ ಎಣ್ಣೆಗೆ ಹಾಕಿದ ತಕ್ಷಣ ತಿರುಗಿಸ್ಬಿಡಿ ಒಂದೆರಡು ನಿಮಿಷ ಬಿಟ್ಟು ಇನ್ನೊಂದು ಕಡೆಗೆ ನಿಧಾನಕ್ಕೆ ತಿರುಗಿಸ್ಕೋಬೇಕು ನೋಡಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಮತ್ತೊಂದು ಕಡೆ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ ಚಿಕನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಡೀಪ್ ಫ್ರೈ ಆಗಿದೆ ಅಂದಾಗೆಲ್ಲ ಈ ತರ ಗುಳೆ ಗುಳೆ ಬರೋದಿಲ್ಲ ಇಂಟ್ರೋ ಮಾಡುತ್ತೆ ನೋಡಿ ನೋಡಿ ಬರೋದಿಲ್ಲ ಆವಾಗ ನಮಗೆ ಚಿಕನ್ ಡೀಪ್ ಫ್ರೈ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅದುವರೆಗೂ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಇದು ಫ್ರೈ ಆಗಬೇಕು ಇದು ನೋಡಿ ಗೊತ್ತಾಗುತ್ತೆ ಮುಟ್ರೆ ಇನ್ನು ಮೆತ್ತಗಿದೆ ನೋಡಿ ಎಲ್ಲಾನು ಡೀಪ್ ಫ್ರೈ ಆಗಿದೆ ಚೆನ್ನಾಗಿ ಆಗಿದೆ ಬೆಂದಿದೆ ಈಗ ಇದನ್ನ ಒಂದು ಬೌಲ್ ಗಾಗಲಿ ಪ್ಲೇಟ್ ಗಾಗಲಿ ತಗೊಳ್ಳೋಣ ಹಾಗೆ ಉಳಿದಿರೋದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಸೀಳು ಬಿಟ್ಟು ಈ ತರ ಸೀಳ್ಕೊಂಡಿದ್ದೀನಿ ಇದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡಿ ತಗೊಳ್ಳೋಣ ಹಸಿ ಮೆಣಸಿನಕಾಯಿ ಸೀಳು ಬಿಟ್ಟು ಹಾಕೊಳ್ಳಿ ಹಾಗೆ ಹಾಕೋಬೇಡಿ ಮುಖಕ್ಕೆ ಹಾರುತ್ತೆ ಸಾಕು ಇಷ್ಟು ಮಾತ್ರ ಆಗಿದೆ ಈಗ ಇದನ್ನ ತಗೊಳ್ಳೋಣ ಚಿಕನ್ 65 ರೆಡಿ ಆಗಿದೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ